ಅಲ್ರಿ ಆ ಎಂ ಪಿ ದೊಡ್ಡಪ್ಪ ನಿಮ್ ಕಡೆ ಬಂದಾಗ ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅನ್ನೋ ಖಬರಿಲ್ಲ ನಿಮ್ಗ? ಸರ್, ಒಬ್ಬ ಒಳ್ಳೆ ವ್ಯಕ್ತಿಗೆ ನನ್ಗಿಂತ ಹೆಚ್ಚಾಗಿ ಮರ್ಯಾದೆ ಕೊಡೋ ಆಫೀಸರ್ ಯಾರು ಇಲ್ಲ. ಹಂಗಿದ ಮ್ಯಾಗ ಅವ್ರು ತಮ್ಮನ್ನ ಯಾಕೆ ಬಿಟ್ಟು ಕಳಿಸ್ಲಿಲ್ಲ? ತಪ್ಪು ಮಾಡ್ದನ್ನ ತಿದ್ದೋ ಪ್ರಯತ್ನ ಮಾಡು, ಒದ್ದು ಬುದ್ಧಿ ಕಲಿಸಿ ಮನುಷ್ಯನಾಗಿ ಮಾಡು ಅಂತ ಮಾತ್ರನೇ ಕಾನೂನು ಹೇಳಿರೋದು. ಈಗ ನಾ ಹೇಳಕತ್ತೀನಿ, ಅವ್ರ ತಮ್ಮನ್ನ ಬಿಟ್ಟು ಕಳಿಸು. ನನ್ಗಿರೋದು ಒಂದೇ ನಾಲ್ಗೆ, ಬರೋದು ಒಂದೇ ಮಾತು. ಈಗ ನೀ ನನ್ನ ಕೈ ಕೆಳ ಕೆಲಸ ಮಾಡಕತ್ತಿ, ಗೊತ್ತಾಯ್ತಿಲ್ಲ? ಸಾರಿ ಸರ್, ನಾವಿಬ್ರು ಕೆಲಸ ಮಾಡ್ತಾ ಇರೋದು ಕಾನೂನು ಕೈ ಕೆಳಗಡೆ. ಮೋರೆವರ್, ನಾನು ಈಗಾಗಲೇ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಾಯ್ತು. ಚಾರ್ಜ್ ಶೀಟ್ ಹಾಕಿದ್ಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಒಂದು ಕೆಲಸ ಮಾಡು, ಆ ಎಂ ಪಿ ತಮ್ಮನ್ನು ಬಿಟ್ಟು ಕಳಿಸಿ ಆ ಜಾಗದಾಗ ಬೇರೆ ಯಾರಿಗಾರು ಅರೆಸ್ಟ್ ಮಾಡಿ ಇವನ ಅಪರಾಧಿ ಅಂತ ಮ್ಯಾಜಿಸ್ಟ್ರೇಟ್ ಎದುರುಗಡೆ ನಿಲ್ಲಿಸು. ನೀವು ಹೇಳೋದು ಸರಿನೇ ಸರ್, ಒಂದು ಕೆಲಸ ಮಾಡೋಣ. ಏನ್ ಹೇಳು? ನಮ್ಮ ಡಿಪಾರ್ಟ್ಮೆಂಟ್ ಸೀಕ್ರೆಟ್ ಅವ್ರಿವ್ರಿಗೆ ಗೊತ್ತಾಗೋದು ಚೆನ್ನಾಗಿರೋದಿಲ್ಲ ಸರ್. ಹೀಗೆ ಮಾಡೋಣ, ನೀವೇ ಒಂದು 6 ತಿಂಗಳು ರಜಾ ಹಾಕ್ಬಿಟ್ಟು ಆ ಜಾಗಕ್ಕೆ ಬಂದ್ಬಿಡಿ. ಹೇಗಿದ್ರು ನಿಮ್ಮ ಕೆಲಸನೂ ನಾನೇ ಮಾಡ್ತಾ ಇದ್ದೀನಿ, ನಿಮಗೂ ರೆಸ್ಟ್ ಸಿಕ್ಕಾಗುತ್ತೆ, ಅವ್ರ ಅನ್ನ ತಿಂದಿದ್ದ ಋಣನೂ ತೀರಿಸ್ದಾಗುತ್ತೆ. ಅನ್ಯಾಯ ಮಾಡಿದ್ರೆ ಕಾನೂನು ಒಪ್ಪಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯ ಸಹಿಸಲ್ಲ. ಅಯ್ಯೋ ಅಂದ್ರೆ ಸ್ವರ್ಗ, ತಮ್ಮಯ್ಯ ಅಂತ ಕಾಲಕ್ಕೆ ಬಿದ್ರೆ ಕ್ಷಮೆ, ಏನಯ್ಯ ಅಂತ ಪೊಗುರು ತೋರಿಸಿದ್ರೆ ಮೈಂಡ್. ಅಣ್ಣ ನೀವು ಅನ್ರಿ, ಆ ಅಯ್ಯ ಅವ್ನ ಸ್ಟೇಷನ್ನ ಬಾಂಬಿಟ್ಟು ಉಡಾಯಿಸ್ಬಿಡ್ತೀನಿ. ದುಡುಕ್ಬೇಡವೋ, ಅವನಿಗೆ ಸರ್ಕಾರ ಕಾನೂನು ಸಪೋರ್ಟ್ ಅದ. ಈ ವಿಷಯದಾಗ ನಾವು ಬುದ್ಧಿ ಉಪಯೋಗಿಸ್ಬೇಕು. ಅವ ಪೊಲೀಸ್ ಆಫೀಸರ್ ಅನ್ನು ದುರಹಂಕಾರದಿಂದ ಮೆರಿತಾವನೆ, ಅವನವನ್ ಮೆರಿಲೋ ಅದೆಷ್ಟು ಮೆರಿತಾನೋ ಮೆರಿಲಿ, ನಮ್ಮ ತಾಕತ್ತೇನು ಅಂತ ನಾಳೆ ಕೋರ್ಟ್ ಮಾತಾಡುತ್ತೆ. ಅತ್ಯಾಚಾರಕ್ಕೆ ಒಳಗಾದ ಸುನೀತಾಳಿಗೂ ಬಾಳಪ್ಪನಿಗೂ ಯಾವುದೇ ಸಂಬಂಧವಿಲ್ಲವೆಂದು ಸುನೀತಾಳ ತಂದೆ ಚನ್ನಬಸಪ್ಪನವರೇ ನಿವೇದನೆ ಮಾಡಿಕೊಂಡು ಅರ್ಜಿಯನ್ನು ಹಿಂತೆಗೆದುಕೊಂಡಿರುವುದರಿಂದ ಈ ಸಾವು ಆಕಸ್ಮಿಕವಾಗಿ ಸಂಭವಿಸಿರುವುದೆಂದು ನಿರ್ಧರಿಸಿ ಅವರು ನಿರ್ದೋಷಿಗಳೆಂದು ಈ ಕೋರ್ಟ್ ಪರಿಗಣಿಸಿ ಈ ಕೇಸನ್ನು ಇಲ್ಲಿಗೆ ಕೈಬಿಡಲಾಗುತ್ತಿದೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ನೀವೇನೋ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದ್ರಿ, ಆದ್ರೆ ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ. ನನಗೂ ನಿಮ್ ತರ ಹೋರಾಟ ಮಾಡೋ ಆಸೆ, ಆದ್ರೆ ಆ ಶಕ್ತಿ ನನ್ನಲ್ಲಿಲ್ಲ, ಅಧಿಕಾರನೂ ಇಲ್ಲ. ಈಗಾಗ್ಲೇ ಒಬ್ಬ ಮಗಳನ್ನ ಕಳ್ಕೊಂಡಿರೋ ನಾನು ಇನ್ನೊಬ್ಬ ಮಗಳನ್ನಾದ್ರೂ ಉಳಿಸ್ಕೊಳ್ಳೋಣ ಅಂತ ಹೀಗ್ ಮಾಡಿದೆ. ಕಂಗ್ರಾಚುಲೇಷನ್. ಕೂಡ ಹಾಕಕ್ ಜೈಲ್ ಇರ್ಲಿ, ಕಟ್ ಹಾಕಕ್ ಕಾನೂನು ಇಲ್ಲ ಅಂತ ಅಂದ್ಬಿಟ್ಟು ಆ ಅಯ್ಯನ್ ಇನ್ನು ಗೊತ್ತಿಲ್ಲ ಅನ್ಸುತ್ತೆ ಪಾಪ. ಏ ಅಯ್ಯ, ಈಗ್ಲಾದ್ರೂ ಗೊತ್ತಾಯ್ತಾ, ಈ ಗುರುಪಾದಪ್ಪನ ಖಾನ್ದಾನಿಗೆ ಕಾನೂನು ಅನ್ನೋದು ಕೊಟ್ಟಿಗೆಲ್ ಬಿದ್ದಿರೋ ಕುರಿ ಇದ್ದಂಗೆ. ಬೇಕಾದವ್ ಬೆಳೆಸ್ತೀವಿ, ಬೇಡ ಅಂದಾಗ ಬರಿ ಕೊಟ್ಟು ಹಬ್ಬ ಮಾಡ್ತೀವಿ ಅಂತ. ಬೇಟಗಾರ ಅಂತ ಹೆಸರು ತಗೊಂಡ್ಮೇಲೆ ಬಾಣನ ಜಿಂಕೆ ಮಲಕ್ ಹೊಡಿಬೇಕು. ಅದನ್ನ ಬಿಟ್ಟು ಹುಲಿ ಸಿಂಹ ಗುರಿ ಇಟ್ರೆ ಪದವಿ ಉಳಿಸ್ಕೊಳ್ಳೋಕ್ಕಿಂತ ಪ್ರಾಣ ಕಳ್ಕೊಳ್ಳೋದು ಹೆಚ್ಚು. ಇಲ್ಲಿಂದ ಹೊಟ್ಟೋಗ್. ಏನ ರಿವಾಲ್ವರ್ ಕೈ ಹಾಕ್ಬಿಟ್ರೆ ಆಗೋಯ್ತಾ? ತೆಗಿಯೋ ನೋಡೋಣ. ಏನ್ ತೆಗೆದ್ಬಿಟ್ರೆ ತೆಗೆದ್ಕೊಂಡ್ಬಿಡ್ತೀನ? ಹೆಂಗಸರು ಮುಂದೆ ಚಡ್ಡಿ ಹಾಕೊಂಡಿದ್ರೆ ಚೆನ್ನಾಗಿರಲ್ಲ ಅಂತ ನಿಮ್ಗೆ ಪ್ಯಾಂಟ್ ಹಾಕ್ಸಿದ್ ವಂಶಕಣೋ ನಮ್ದು, ನಮ್ಗೆ ಚಡ್ಡಿ ಬಿಚ್ಚ ಕೊಡ್ತೀರಾ? ಮಗ ಯಾರಾದ್ರೂ ಪಿಕ್ ಪ್ಯಾಕೆಟ್ ಮಾಡೋರ್ನ ಇಲ್ಲ ಬ್ಲಾಕ್ ಪ್ಯಾಕೆಟ್ ಮಾಡೋರ್ನ ಹಿಡಿ, ಸರ್ಕಾರ ಕೇಳಿ ನಾನೇ ನಿನ್ಗೊಂದು ಅವಾರ್ಡ್ ಕೊಡಿಸ್ತೀನಿ. ನಿನ್ ಗಂಡಸ ಆದ್ರೆ ಶೂಟ್ ಮಾಡ ನೋಡೋಣ.
ಒಂದ್ಸಲಿ ಎಫ್ಐಆರ್ ಹಾಕದ್ಮೇಲೆ ಒಂದು ಕೋರ್ಟಲ್ಲಿ ಶಿಕ್ಷೆ ಆಗ್ಬೇಕು, ಇಲ್ಲ ಸ್ಟ್ರೀಟ್ ಅಲ್ಲಿ ಶಿಕ್ಷೆ ಆಗ್ಬೇಕು. ಕೋರ್ಟ್ ಬೇಕಾಗಿರೋದು ಸಾಕ್ಷಿ, ಈ ಅಯ್ಯನಿಗೆ ಬೇಕಾಗಿರೋದು ಸತ್ಯ. ನಾನು ಕಾನ್ವೆಂಟ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದ ಅಲ್ಲ ಕಣ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದ. ಕೊಲಿ ಅಪರಾಧ ಅದ, ನೀನ ಕೊಂದ್ರ ಯಾರು ಕೇಳಂಗಿಲ್ಲ ಅಂತ ಮಾಡಿಯೇನ? ನೋಡಿ, ನಿಮ್ಮ ಮಗ ಒಂದು ಹೆಣ್ಣಿನ ಬಾಳನ್ನ ಹಾಳು ಮಾಡಿದ. ಕೋರ್ಟಿಂದ ಹೊರಗೆ ಬರಬೇಕಾದ್ರೆ ನಮ್ಮ ಪೊಲೀಸ್ ಆಫೀಸರ್ನ ಕೇವಲವಾಗಿ ಮಾತಾಡಿ ಶೂಟ್ ಮಾಡಕ್ ನೋಡಿದ. ಆತ್ಮರಕ್ಷಣೆಗೋಸ್ಕರ ಅವ್ರು ಶೂಟ್ ಮಾಡಿದ್ದಾರೆ, ಆಕಸ್ಮಿಕವಾಗಿ ಅನಾಹುತ ನಡೆದಿದೆ. ಸುಳ್ಳು ಯಾಕೆ ಹೇಳ್ತಲ್ಲ ಮಗನ? ಈ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ನಾಟಕ ಆಡ್ಲಿಕ್ಕೆ ಹತ್ತಾರ. ಆ ನಿಮ್ ಮಯ್ಯ ನನ್ನ ಮಗನ್ನ ಬೇಕಾಗ ಕೊಂದಾನ, ಇಷ್ಟೆಲ್ಲ ಗೊತ್ತಿದ್ದು ಸುಮ್ಮನೆ ಅದೆಲ್ಲ. ಕಾನೂನು ನಿಮಗೆ ಇಷ್ಟ ಬಂದ ಹಾಗೆ ಉಪಯೋಗಿಸ್ಕೊಳ್ಳೋ ಆಟದ ಬೊಂಬೆ ಅಲ್ಲ. ಇಲ್ಲಿಗೆ ಬಂದು ಬಾಯಿಗೆ ಬಂದ ಹಾಗೆ ಕಿರ್ಚಾಡೋದಕ್ಕೆ ಇದೇ ನಿಮ್ ಮಾವನ ಮನೆ ಅಲ್ಲ. ಲೇ ಮಗನ, ಕೊನೆ ಕಾಲದಾಗ ನಿನ್ ಹೆಂಡತಿ ಜೊತೆಗೆ ನಿನ್ ತಂಪಾಗಿರ್ಲಿ ಅಂತ ನಿನ್ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸಿ ನಿನ್ ಇಲ್ಲೇ ಇಟ್ಕೊಂಡೆ. ಯಾಕೆ ಹೇಳ? ನೀನು ನನ್ ಕೂಡ ನಿಯತ್ತಾಗಿರ್ಲಿ ಅಂತ. ಆದ್ರೆ ನೀನ್ ನಿನ್ನಂತ ಕಾಕಿ ತೋಟ ಮುಟ್ಟಾಡ್ರನ್ನ ಸಾಕೋದ್ರ ಬದ್ಲು ಯಾವ್ದಾದ್ರು ಬೀದಿ ನಾಯಿನ ಸಾಕಿದ್ರೆ ನನ್ ಕೂಡ ನಿಯತ್ತಾಗಿರ್ತಿತ್ತು. ಮಾತಿಗೆ ಮುಂಚೆ ಚಡ್ಡಿ ಹಾಕ್ತಿದ್ ನಮ್ ಪೊಲೀಸ್ನವ್ರಿಗೆ ಪ್ಯಾಂಟ್ ಹಾಕ್ಸಿದ್ ನಾವು ನಮ್ಮ ವಂಶದವರು ಅಂತ ಹಾರಾಡ್ತಿದ್ರಂತೆ. ನಮ್ಮ ಅಯ್ಯ ಮನ್ಸು ಮಾಡಿದ್ರೆ ನಿಮ್ಗಳ ಚಡ್ಡಿನೆಲ್ಲ ಬಿಚ್ಚಿ ಫುಟ್ಪಾತ್ ಮೇಲೆ ನಿಲ್ಲಿಸ್ತಾನೆ. ಹುಷಾರ್, ಆಳ್ಗೆ ಬಿಗಿ ಹಿಡಿದು ಮಾತಾಡ. ನಾನು ಸಿಟ್ಟಿಂಗ್ ಎಂಪಿ ಇದ್ದೀನಿ, ಗೊತ್ತೇನಾ? ಸಿಟ್ಟಿಂಗ್ ಎಂಪಿ ಆದ್ರೆ ಹೋಗಿ ಸಿಟ್ನಲ್ಲಿ ಕೂತ್ಕೊಳ್ರಿ, ಡಿಪಾರ್ಟ್ಮೆಂಟ್ಗೆ ಬಂದು ಸುಮ್ನೆ ತೊಂದರೆ ಕೊಡ್ಬೇಡಿ. ಕಣಪು ಹೋಯ್ ಪೊಲೀಸಪ್ಪ, ನೀನು ನಿಮ್ ಡಿಪಾರ್ಟ್ಮೆಂಟ್ ಆಡ್ತಿರೋ ನಾಟಕಕ್ಕ ಪರದಿ ಎಳೆದು ನಾಳೆ ಇದೇ ಹುಬ್ಬಳ್ಳಿ ಚೆನ್ನಮ್ಮನ್ ಸರ್ಕಲ್ನಾಗ ಆ ನಿಮ್ ಮೈಯನ್ನ ಗುಂಡಿಟ್ ನಾನು ಸುಡ್ಲಿಲ್ಲ. ನನ್ನ ಹೆಸರು ಗುರುಪಾದಪ್ಪನಲ್ಲಿ. ರೇ ಸ್ವಾಮಿ, ನೀವು ತಿಳ್ಕೊಂಡ ಹಾಗೆ ನಮ್ಮ ಅಯ್ಯ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನು ಗುಂಡಿಗೆ ಹೊಡೆಯೋ ಗುಂಡು ಇನ್ನೂ ನಮ್ಮ ಇಂಡಿಯಾದಲ್ಲಿ ತಯಾರಾಗಿಲ್ಲ. ನಮ್ಮ ಅಶೋಕ ಚಕ್ರದಲ್ಲಿ ಎಲ್ಲರ ಕಣ್ಣಿಗೆ ಕಾಣೋದು ಮೂರು ಸಿಂಹಗಳು ಮಾತ್ರ. ಆದರೆ ಕಣ್ಣಿಗೆ ಕಾಣದೇ ಇರೋ ನಾಲ್ಕನೇ ಸಿಂಹನೇ ನಮ್ಮ ಅಯ್ಯ. ಅಬ್ದುಲ್ ಕಲಾಂ ಕಂಡುಹಿಡಿದಿರೋ ಅಣುಬಾಂಬ್ಗಿಂತ ಪವರ್ಫುಲ್ ಬಾಂಬ್ ನಮ್ಮ ಅಯ್ಯ. ನೀವು ಒಂದು ಯೋಚನೆ ಮಾಡಿದ್ರೆ ಅವನು ಹತ್ತು ಯೋಚನೆ ಮಾಡ್ತಾನೆ. ನೀವು ಒಂದು ಹೆಜ್ಜೆ ಇಟ್ಟರೆ ಅವನು ಹತ್ತು ಹೆಜ್ಜೆ ಇಡ್ತಾನೆ. ಆಕಾಶ, ಭೂಮಿ, ನೀರು, ಬೆಂಕಿ, ಗಾಳಿ, ಈ ಪಂಚಭೂತಗಳನ್ನು ಮೀರಿದ ಮಹಾನ್ ಶಕ್ತಿ ಕಣ್ರಿ ನಮ್ಮ ಅಯ್ಯ. ನಿಮ್ಮ ದೌರ್ಜನ್ಯ ಅಟ್ಟಹಾಸದಿಂದ ನರಳ್ತಾ ಇರೋ ಹುಬ್ಬಳ್ಳಿ ಜನತೆನ ಕಾಪಾಡೋದಕ್ಕೆ ನಾನೇ ಅಯ್ಯನ್ನ ಇಲ್ಲಿ ಕರೆಸಿದ್ದೆ. ಏನ್ರಿ ಗುರುಪಾದಪ್ಪ ಅವ್ರೆ, ಮಗನ್ ಸಂಸ್ಕಾರ ಇಷ್ಟ ಬೇಗ ಮುಗ್ದೋಯ್ತೋ, ಇಲ್ಲ ಹೆಣನ ನಾಯಿನರಿಗಳು ತಿನ್ಲಿ ಅಂತ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀರೋ? ಅವನ್ ಹೆಣನ ನಾಯಿನರಿ ತಿನ್ನೋಕ ಅವನೇನ್ ಅನಾಥನಲ್ಲಿ? ಮಂದಿ ಅದರ ಸಂಸ್ಕಾರ ಮಾಡಕ ತ್ರಿಮೂರ್ತಿಗಳಂಗ ನಾವು ಓದಿವಿ. ಆದ್ರೆ ನಿನ್ ಹೆಣನ ನೀನ್ ಹೇಳ್ದಂಗ ನಿನ್ ಹೆಣನ ನಾಯಿನರಿ ತಿನ್ನು ಹಂಗ ಮಾಡ್ಲಿಲ್ಲ. ನನ್ ಹೆಸರು ಗುರುಪಾದಪ್ಪನಲ್ಲಿ. ನಾನು ಬೆಳೀತಾ ಬೆಳೀತಾ ಕೊಲಕಾರ ಆದವಲ್ಲಲ್ಲಿ ಹುಟ್ಟತಾನ ಹೆತ್ತ ತಾಯಿನ ಸಾಯಿಸ್ ಬಂದವ ಗೊತ್ತಾತೇನ? ಅಂತ ಅದ್ರಾಗ ನೀನ್ ಯಾವ ಲೆಕ್ಕನ ನಂಗ? ಹಲೋ,
ಈ ಲೆಕ್ಕ ಪಕ್ಕ ಗುಣಕರ ಭಾಗಕರ ಇದ್ಯಾವುದು ನನ್ನ ಹತ್ರ ನಡೆಯಲ್ಲ. ನಾನು ಇಲ್ಲಿರೋವರೆಗೂ ಎಂಟೈರ್ ಸಿಟಿ ನನ್ನ ಕಂಟ್ರೋಲ್ ಅಲ್ಲಿ ಇರುತ್ತೆ. ನೀವುಗಳು ಯಾರು ಏನು ಮಾಡಕ್ಕಾಗಲ್ಲ. ಲೇ ಮಗನ, ನಾನು ಚುಟುಕಿ ಹೊಡೆದ್ರೆ ಎಂಟೈರ್ ಸಿಟಿ ಆಕ್ಟಿವಿಟೀಸ್ ಏನ್ ನಿಲ್ತದ? ನಿಲ್ಲಿಸ್ತೀನಿ. ನಾಳೆ ಮುಂಜಾನೆ ನೀನ ನೋಡು ಎಂಟೈರ್ ಸಿಟಿ ಯಾರು ಕಂಟ್ರೋಲ್ ಆಗಿರ್ತದ ಅಂತ. ಬಂದಿಂದ ಎಸೆನ್ಷಿಯಲ್ ಸರ್ವಿಸ್ಗೆ ತುಂಬಾ ತೊಂದರೆ ಆಗಿದೆ ಸರ್. ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಬಸ್ಗೋಸ್ಕರ ಬೀದಿ ನಿಂತಿದ್ದಾರೆ ಸರ್. ಸರ್, ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಪೇಷಂಟ್ಗೆ ತುಂಬಾ ತೊಂದರೆ ಆಗ್ತಿದೆ ಸರ್. ಈ ಬಂದನ್ನ ಇಮಿಡಿಯೇಟ್ ಕಾಲ್ ಆಫ್ ಮಾಡಲಿಲ್ಲ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಸರ್. ನೀವುಗಳು ಮಾಡ್ತಿರೋ ಬಂದಿಂದ ಎಷ್ಟು ಜನ ಸಾರ್ವಜನಿಕರು ತೊಂದರೆ ಆಗ್ತಿದೆ ಅಂತ ನೀವೇ ನೋಡ್ತಾ ಇದೀರಲ್ಲ. ಸುಮ್ನೆ ಗಾಡಿಗಳನ್ನ ತೆಗೀರಿ. ತೆಗಿಯಂಗಿಲ್ರಿ, ಯಾರು ಏನ ಹೇಳಿದ್ರು ನಮ್ ಗುರುಪಾದಪ್ಪ ಹೇಳೋ ಮಟ ನಾವ್ ಗಾಡಿ ತೆಗಿಯಂಗಿಲ್ರಿ. ನಿಮ್ ಗುರುಪಾದಪ್ಪ ಅವ್ರು ಸಾವಿರಾರು ಹೇಳ್ಬೋದ್ರಿ. ನೀವುಗಳು ಮಾಡ್ತಿರೋ ಬಂದಿಂದ ಸ್ಕೂಲ್ ಮಕ್ಕಳಿಂದ ಹಿಡಿದು ಸಾರ್ವಜನಿಕರು ಅವ್ರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ನಿಮ್ಗೆ ಗೊತ್ತೇನ್ರಿ. ನೀವ್ ಏನ ಹೇಳಿ, ಆ ಗುರುಪಾದಪ್ಪನೇ ನಮ್ ಸರ್ಕಾರ. ಅವ್ನ್ ಎದ ಹಾಕೊಂಡವ್ರು ಯಾರು ಬಾಳ ಹಂಗಿಲ್ಲ ಬದುಕೋಂಗಿಲ್ರಿ, ನೆನ್ಪಿಟ್ಕೊಳ್ರಿ. ಕೇಳಿದ್ರ, ತನ್ ಮಗು ಭವಿಷ್ಯ ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟು ತಂದೆ ತಾಯಿಗಳು ಸ್ಕೂಲ್ಗೆ ಕಳಿಸ್ತಾರೆ. ವರ್ಷ ಪೂರ್ತಿ ಸ್ಕೂಲ್ಗೆ ಹೋಗಿ ಇವತ್ತೊಂದಿನ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಈ ಮಗು ಭವಿಷ್ಯ ಹಾಳಾಗುತ್ತೆ. ಇದನ್ನೇ ನಿಮ್ ಗುರುಪಾದ ಬಂದ್ ಕೇಳ್ತಾನ. ಮರ್ಯಾದಿಂದ ಗಾಡಿ ತೆಗೀರಿ. ನಾವು ಅಷ್ಟೇ ಮರ್ಯಾದೆಯಿಂದ ಹೇಳಿ ಕತ್ತಿವ್ರಿ, ಯಾವ್ದೇ ಕಾರಣಕ್ಕೂ ಗಾಡಿ ತೆಗಿಯಂಗಿಲ್ಲ. ಅದ್ ಏನ್ ಮಾಡ್ತೀರ ಮಾಡ್ಕೋರಿ. ಏನಾಯ್ತು ಲಕ್ಷ್ಮಿ, ಏನಾಯ್ತು ಮಗುಗೆ, ಏನ್ ಮಾಡ್ಕೊಂಡಿಯಪ್ಪ? ವಿಶ್ವ ಮಾಡಿ ಮೇಲೆ ಬಿದ್ದು ಪೆಟ್ಟು ಮಾಡ್ಕೊಂಡನ, ಬಹಳ ರಕ್ತ ಹೋಗೈತಿ. ಎಚ್ಚರ ತಪ್ಪೆ ಅಂದ್ರಿ. ದವಾಖಾನಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಯಾರು ಆಟೋದವ್ರು ಬರೋಬಲ್ರು, ಯಾರು ಗಾಡಿ ತೆಗಿಯೋದಿಲ್ಲ ಅಂತಾರ. ಹಿಂಗ ಹಾಕ್ಬಿಟ್ರೆ ಸತ್ತು ಹೋಗ್ತಾನ್ರಿ ಇವ. ನೀವ್ ಹಿಂಗ್ ವಿಚಾರ ಮಾಡ್ಕೊತಿದ್ರ ನೀವುಗಳೇನಾದ್ರೂ ಈಗ ಬಸ್ ತೆಗೆದ್ರೆ ನಾನ್ ಬಸ್ಸಿಗೆ ಬೆಂಕಿ ಹಚ್ಚಬೇಕಾಗುತ್ತೆ. ನಿನ್ ಮಗುಗ್ ತೊಂದರೆ ಆಯ್ತು ಅಂತ ನೀನ್ ಬಸ್ ತೆಗೆ ಕೊಟ್ಟಿದ್ಯಲ್ಲ, ಇವರೆಲ್ಲ ಏನ್ ಮಕ್ಕಳಲ್ವಾ? ನೀವುಗಳು ಮಾಡ್ತಿರೋ ಬಂದಿಂದ ಊರ್ ಜನಗಳಿಗೆಲ್ಲ ತೊಂದರೆ ಆಗ್ತಿದ್ಯಲ್ಲ, ಅವಾಗ ನೀನ್ ಮಾಡಿದ ತಪ್ಪು ಅಂತ ನಿಂಗೆ ಅನ್ಸ್ತಿಲ್ಲ? ಈ ಸಮಯದಾಗ ಹಿಂಗೆಲ್ಲ ಮಾತಾಡ್ಬೇಡಿ ಸರ್, ನಿಮಗ್ ಕೈ ಮುಗಿತೀನಿ. ನನಗಿರೋದು ಒಂದೇ ಮಗು ಸರ, ದಯವಿಟ್ಟು ಗಾಡಿ ತೆಗಿಲಿಕ್ ಬಿಡಿ ಪ್ಲೀಸ್ ಸಾಹೇಬ್ರ. ನಿನ್ ಮಗುಗೆ ಹೆಚ್ಚು ಕಮ್ಮಿ ಆದ್ರೆ ಆ ಗುರುಪಾದ ಬಂದ್ ಕಾಪಾಡ್ತಾನ. ಈ ಮಗು ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಬಂದ್ರೆ ಭವಿಷ್ಯ ಬರೀತಾನ. ಕಾಕಿ ತೆಗೆದ್ರೆ ನಾವು ನೀವೆಲ್ಲ ಪಬ್ಲಿಕ್ ಏರಿ ಮೊದ್ಲು ಪಬ್ಲಿಕ್ ಪ್ರಾಬ್ಲಮ್ ನ ಸ್ಪಂದಿಸೋದನ್ನ ಕಲ್ತ್ಕೊಳ್ಳಿ. ನಾವೆಲ್ಲ ಒಟ್ಟಾಗಿದ್ರೆ ಅಂತ ಸಾವಿರ ಜನ ಗುರುಪಾದ ಬಂದ್ರು ನಮ್ಮನ್ನೇನು ಮಾಡಕ್ಕಾಗಲ್ಲ. ಒಳ್ಳೆ ವಿಷಯಕ್ ಬಂದ್ ಮಾಡಿ ಒಪ್ಕೊಳ್ಳೋಣ. ಯಾವನ ರೌಡಿ ಸತ್ತ ಅಂತೆಲ್ಲ ಬಂದ್ ಮಾಡಕ್ ಕೊಟ್ಟಿದ್ರಲ್ವೇ, ಬಂದ್ರೆ ಇಲ್ಲಿ ಮೊದ್ಲ ಮಗು ಹಾಸ್ಪಿಟಲ್ ಹೋಗಕ್ ವ್ಯವಸ್ಥೆ ಮಾಡ್ರಿ. ತುಂಬಾ ಥ್ಯಾಂಕ್ಸ್ ಸಾಹೇಬ್ರ. ಲೇಸಿನ ನೀ ಗಾಡಿ ತೆಗೋ, ಗಾಡಿ ತೆಗಿ. ಸಾಹೇಬ್ರ ಆಯ್ತಲ್ಲ, ಸಾವಿರ ಜನ ಗುರು ವಂಶ ಬಂದ್ರು ನಮ್ಮನ್ನ ಏನು ಮಾಡಕ್ ಆಗಕ್ಕಿಲ್ಲ. ಕಡಿದ ಬಂದ ಕಡಿ.